नमस्कार इदु कन्नड टीवी सुद्दि कर्नाटक नानु शिवकुमार सुद्दि अंद्रे अदु सद्दु माडुवुदक्कल्ल सुद्दिय मूलक समाजद शुद्धि नम्म उद्देश अंत सुद्दिगळु सहजवागि सरळवागि यथावत्तागि निम्म मुंदिडुवुदे नम्म गुरि इदीग ई क्षणद सुद्दिगळ विवरगळन्नु नोडोण। ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೇವೂರಿನಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ದರೋಡೆ ಯತ್ನ ನಡೆದಿದೆ. ದರೋಡೆಕೋರರು ಸುಮಾರು 1 ಕೋಟಿ ರೂ ವೆಚ್ಚದ ಹಣ ಸೇರಿದಂತೆ 3 ಕೆಜಿ ಬಂಗಾರವನ್ನ ದೋಚಿ ಪರಾರಿಯಾಗಿದ್ದಾರೆ. ಗ್ಯಾಸ್ ಕಟರ್ನಿಂದ ಬ್ಯಾಂಕ್ ಶಟರ್ ಕಟ್ ಮಾಡಿ ಒಳಕ್ಕೆ ನುಗ್ಗಿದ ಕದಿಮರು ಬ್ಯಾಂಕ್ನಲ್ಲಿದ್ದ ಹಣ, ಬಂಗಾರ ಮತ್ತು ಬೆಳ್ಳಿ ಸೇರಿದಂತೆ ಸುಮಾರು 1 ಕೋಟಿ ರೂ ಮೌಲ್ಯದ ವಸ್ತುಗಳನ್ನ ದೋಚಿದ್ದಾರೆ. ಅದಲ್ಲದೆ ಬ್ಯಾಂಕ್ನಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಅನ್ನು ಸಹ ಕದ್ದೊಯ್ದಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ ಕೆಲ ವರ್ಷಗಳಲ್ಲಿ ಇದೇ ದೊಡ್ಡ ಕಳ್ಳತನವಾಗಿದ್ದು ಸ್ಥಳಕ್ಕೆ ಕೊಪ್ಪಳ ಎಸ್ಪಿಜಿ ಸಂಗೀತ ಅವರು ಭೇಟಿ ಕೊಟ್ಟು ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ. ರಾಮಪ್ಪ ಬಿ ಚಲವಾದಿ, ಕನ್ನಡ ಟಿವಿ, ಯಲಬುರ್ಗಾ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ಮತಕ್ಷೇತ್ರದ ಶಾಸಕರು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಕೊರೋನಾ ಸೋಂಕು ತಗುಲಿರುವ ಹಿನ್ನೆಲೆಯಲ್ಲಿ ನಗರದ ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾ ಸೇರಿ ವಿವಿಧ ಮೋರ್ಚಾದ ಪದಾಧಿಕಾರಿಗಳು ಉಪಮುಖ್ಯಮಂತ್ರಿಗಳು ಕೊರೋನಾ ಸೋಂಕಿನಿಂದ ಆದಷ್ಟು ಬೇಗ ಗುಣಮುಖರಾಗಲಿ, ಜನರ ಸೇವೆಗೆ ಮರಳಿ ಬರಲಿ ಎಂದು ನಗರದ ಹಜರತ್ ಸೈಯದ್ ಸಾಹೇಬ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಎಸ್ಎಂ ಹೊರಟಿ, ಕನ್ನಡ ಟಿವಿ, ಮುಧೋಳ. ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಅಂಗಡಿ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದ ಬಿಜೆಪಿ ಕಾರ್ಯಕರ್ತರು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಮುಂತಾದ ಬಿಜೆಪಿ ಕಾರ್ಯಕರ್ತರು ಇದ್ದರು. ಎಸ್ಎಂ ಹೊರಟಿ, ಕನ್ನಡ ಟಿವಿ, ಮುಧೋಳ. ಕೊರೋನಾ ಎಂಬ ಕರಿನೆರಳಿನಲ್ಲಿ ಕರ್ನಾಟಕ ರಾಜ್ಯ ಒಂದೇ ವಾರದಲ್ಲಿ 3 ಧೀಮಂತ ನಾಯಕನನ್ನ ಕಳೆದುಕೊಂಡು ರಾಜ್ಯವಲ್ಲದೆ ದೇಶವೂ ತುಂಬಾ ಬಡವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬದವರಿಗೆ, ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಅಭಿಮಾನಿ ಬಳಗಕ್ಕೂ ದುಃಖ ಭರಿಸುವ ಶಕ್ತಿ ಭಗವಂತ ನೀಡಲಿ ಎಂದು ಕನಕಗಿರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಡಿಯಪ್ಪ ಮುಕ್ಕುಂದಿ ಹೇಳಿದರು. ಬಹಳ ಈ ರಾಜ್ಯಕ್ಕೆ ಅಪಾರವಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಮತ್ತು ರಾಜ್ಯಕ್ಕೆ ಅಪಾರವಾಗಿರ್ತಕ್ಕಂಥ ನಷ್ಟವನ್ನು ಉಪಯೋಗಿಸಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಅದರಲ್ಲಿ ಮೂರು ನಾಯಕರಾಗಿರ್ತಕ್ಕಂಥ ನಾಲ್ಕು ಸಲ ಸಂಸದರಾಗಿ ಕೇಂದ್ರದ ಸಚಿವರ ರೈಲ್ವೆ ಸಚಿವರಾಗಿ ಈ ರಾಜ್ಯಕ್ಕೆ ಅಪಾರ ಕೊಡುಗೆಯನ್ನು ಪಟ್ಟಿರ್ತಕ್ಕಂಥ ಸುರೇಶ್ ಅಂಗಡಿಯವರಾಗಿರ್ಬೋದು, ಮೊನ್ನೆ ತಾನೇ ರಾಜ್ಯಸಭಾ ಸದಸ್ಯರಿಗೆ ಆಯ್ಕೆಯಾಗಿರ್ತಕ್ಕಂಥ ಅಶೋಕ್ ಗಟ್ಟಿಯಾಗಿರ್ಬೋದು, ಇನ್ನು ವಿಶೇಷವಾಗಿ 40 ವರ್ಷ ಹೋರಾಟದ ಮೂಲಕ ಜೀವನದ ಮೂಲಕ ಪ್ರಪ್ರಥಮವಾಗಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಬಸವ ಕಲ್ಯಾಣದ ಶಾಸಕರಾಗಿರ್ತಕ್ಕಂಥ ವಿ ನಾರಾಯಣರಾವ್ರ ನಿಧನದ ಅನ್ನು ಹೊಂದಿರತಕ್ಕಂಥದ್ದು ಬಹಳ ನನ್ನ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರಿಗೂ ಕೂಡ ದುಃಖವನ್ನು ತಂದಿರತಕ್ಕಂಥದ್ದು ಅಂತ ನಾನು ಭಾವಿಸ್ತೇನೆ. ಒಂದು ಕಡೆ ವಿಶೇಷವಾಗಿ ಬಸವ ಕಲ್ಯಾಣ ಶಾಸಕರನ್ನು ನಾನು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ, ಯಾಕಂದರೆ ಈ ಒಂದು ಜಾತಿ ವ್ಯವಸ್ಥೆಯ ರಾಜಕೀಯ ವ್ಯವಸ್ಥೆಯಲ್ಲಿ, ಹಣದ ಯಾಮೋದ ರಾಜಕೀಯ ವ್ಯವಸ್ಥೆಯಲ್ಲಿ ಮತ್ತು ಏನು ಕುಟುಂಬ ರಾಜಕೀಯ ಜೀವನದಲ್ಲಿ ವ್ಯವಸ್ಥೆಯಲ್ಲಿ ಅಂಥ ವ್ಯವಸ್ಥೆಯಲ್ಲಿ ಇವತ್ತು ಒಂದು ಯಾವುದೇ ಹಣಕ್ಕೆ ಆಸೆ ಪಡದೆ ನೈಜ ಜೀವನದ ರಾಜಕಾರಣವನ್ನು ಮಾಡಿರ್ತಕ್ಕಂಥ, ಜನರೇ ನನ್ನ ಮತದಾರರೇ ನನ್ನ ದೇವರು ಅಂತೇಳಿ ನಂಬಿ ಇವತ್ತು ಜನರ ಸೇವೆಯನ್ನು ಮಾಡಿರ್ತಕ್ಕಂಥ ಶಾಸಕರು ಯಾರಾದರೂ ಇದ್ದರೆ ಅದು ಬಸವ ಕಲ್ಯಾಣದ ಇವತ್ತು ಬಿ ನಾರಾಯಣ ರಾವ್ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಒಂದು ಅಂಥ ವ್ಯಕ್ತಿ ಸರಳವಾಗಿರ್ತಕ್ಕಂಥ ಜೀವನವನ್ನು ನಡೆಸಿರ್ತಕ್ಕಂಥವ್ರು. ಮೊನ್ನೆ ತಾವೆಲ್ಲ ಗೊತ್ತಿರಬೇಕು, ಅಧಿವೇಶನದಲ್ಲಿ ನಡೆತಕ್ಕಂಥ ಒಂದು ಸ್ಪೀಚ್ನಲ್ಲಿ ಮತ್ತು ಭಾಷಣದಲ್ಲಿ ಇವತ್ತು ನನಗೆ ನನ್ನ ಸತ್ರ ನನ್ನ ಉಳ್ಳಕ್ಕೆ ಒಂದು ಗುಂಟೆ ಕೂಡ ನನ್ನ ಜಾಗ ಇಲ್ಲ, ನನಗೆ ಬ್ಯಾಂಕ್ನಲ್ಲಿ ಕೂಡ ಒಂದು ಅಕೌಂಟ್ ಅಂತ ಇವತ್ತು ನನ್ನ ಅಕೌಂಟ್ ಇಲ್ಲ ಅನ್ನೋವಂಥ ಶಾಸಕರು ಯಾರಾದರೂ ಇದ್ದರೆ ಇವತ್ತು ನಾರಾಯಣ ರಾವ್ ಅನ್ನೋಂಥದ್ದು ಅಂತ ಇವತ್ತು ನಾರಾಯಣ ರಾವ್ ಅನ್ನ ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥದ್ದು ಇವತ್ತು ಈ ರಾಜ್ಯಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಎಲ್ಲ
ಇವತ್ತು ನಮ್ಮೆಲ್ಲರಿಗೂ ಕೂಡ ತುಂಬಲಾರದ ನಷ್ಟ ಅಂತ ಹೇಳಿ ಬರ್ತೇನೆ. ಬಹಳ ಸಿದ್ದರಾಮಯ್ಯ ಅಪ್ಪಟ ಅಭಿಮಾನಿಗಳಾಗಿದ್ದರು. ಏನು 40 ವರ್ಷ ಹೋರಾಟದಲ್ಲಿ ಇವತ್ತು ಗಂಗಾಮತ ಇವತ್ತು ಸಮಾಜದಲ್ಲಿ ಜನಿಸಿ ಇವತ್ತು ಬೀದರ್ನಿಂದ ಬೆಂಗಳೂರುವರೆಗೆ ಸೈಕಲ್ ಪಾದಯಾತ್ರೆಯನ್ನು ಇವತ್ತು ಜಾಥಾವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಅವ್ರಿಂದ ಅಂದಿನ ಗಂಗಾ ಮತಸ್ಥರಿರ್ಬೋದು, ಇವತ್ತು ಬಂಡ ಕುರುಬರು ಅಂತೇಳಿ ಆ ಭಾಗದಲ್ಲಿ ಇರ್ತಕ್ಕಂಥ ಇನ್ನೂರದವರ್ಗ ಜಾತಿಗಳನ್ನು ಎಷ್ಟಿಗೆ ಸೇರಿಸ್ಬೇಕಂತೇಳಿ ಬೀದರಿಂದ ಬೆಂಗಳೂರುವರೆಗೆ ಸೈಕಲ್ ಜಾಥಾವನ್ನು ಮಾಡಿರ್ತಕ್ಕಂಥ ಜೆ ಎಸ್ ಪಟೇಲ್ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಇವತ್ತು ಎಷ್ಟಿಗೆ ಸೇರಿಸ್ಬೇಕು ಅಂತೇಳಿ ಇನ್ನೂರದವರ್ಗ ಸಮಾಜವನ್ನು ಎಷ್ಟಿಗೆ ಸೇರಿಸ್ಬೇಕು ಅಂತೇಳಿ ಹೋರಾಟ ಮಾಡಿರ್ತಕ್ಕಂಥ ರೂವಾರಿಗಳವರು ಮತ್ತು ಸುರೇಶ್ ಅಂಗಡಿಯವರು ಕೂಡ ಇವತ್ತು ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ವಿಷಯ ಬಂದಾಗ ಇವತ್ತು ಯಾವುದೇ ಪಕ್ಷ ಭೇದವನ್ನು ನೋಡಲಾರ್ದೇನೆ ಇವತ್ತು ರಾಜ್ಯದ ಅಭಿವೃದ್ಧಿ ವಿಷಯದಲ್ಲಿ ಬಂದಾಗ ಎಲ್ಲರನ್ನ ಕೂಡ ಇವತ್ತು ಅಭಿವೃದ್ಧಿ ಪಥದಲ್ಲಿ ಇವತ್ತು ಸಹಕಾರವನ್ನು ನೀಡಿರ್ತಕ್ಕಂಥ ಸುರೇಶ್ ಅಂಗಡಿ ಇರ್ಬೋದು ಮತ್ತು ಹಿಂದುಳಿದ ನಾಯಕರು ಆಗಿರ್ತಕ್ಕಂಥ ಇವತ್ತು ಅಶೋಕ್ ಗಸ್ತಿ ಕೂಡ ಮಂದಿರ ತಾನೆ ದ್ರೌಪದಿಗೆ ಅವರು ಕೂಡ ಅವರನ್ನು ಗುರುತಿಸಿ ಅವರ ಸೇವೆಯನ್ನು ಗುರುತಿಸಿ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ್ದರು. ಅವ್ರನ್ನೂ ಕೂಡ ಇವತ್ತು ಮೂವರು ಮಹಾನ್ ನಾಯಕರನ್ನು ಇವತ್ತು ನಾವು ಶ್ರದ್ಧಾಂಜಲಿ ಸಲ್ಲಿಸೋದಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಅವರ ಅಗಲಿಕೆಯ ದುಃಖವನ್ನು ಅವರ ಕುಟುಂಬಕ್ಕೆ ಆ ದೇವರು ಧೈರ್ಯವನ್ನು ತಂದುಕೊಡ್ತಕ್ಕಂಥ ಶಕ್ತಿಯನ್ನು ಒದಗಿಸಲಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಆತ್ಮಕ್ಕೆ ದೇವರ ಹೆಚ್ಚಿನ ಶಾಂತಿಯನ್ನು ಕೊಡಲಿ ಅಂತ ಹೇಳಿ ಹೇಳಿ ಹೇಳೋ ಮಾತು ಅನ್ಸುತ್ತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಂದು ಈ ನಾಡು ಸನ್ಮಾನ್ಯ ಸುರೇಶ್ ಅಂಗಡಿ ಅವರ ನಿಧನದಿಂದ ಮತ್ತು ಬಸವ ಕಲ್ಯಾಣದ ಶಾಸಕರಾಗಿರ್ತಕ್ಕಂಥ ವೀರ ನಾರಾಯಣರಾವ್ ಅವರಿಂದ ಮತ್ತು ರಾಜ್ಯಸಭಾ ಸದಸ್ಯರಾಗಿ ಅಶೋಕ್ ಕಸ್ತಿಯವರಿಂದ ಇವತ್ತು ಕನ್ನಡ ನಾಡು ಬಡವಾಗಿದೆ. ಇವತ್ತು ಮಹಾಮಾರಿ ಕೊರೋನಾದಿಂದ ಈ ನಾಯಕರು ನಮ್ಮಿಂದ ಅಗಲಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರ ಕುಟುಂಬಕ್ಕೆ ದುಃಖ ತಡೆಯುವಂಥ ಶಕ್ತಿಯನ್ನು ಆ ದೇವರು ದಯಪಾಲಿಸಲಿ ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇವತ್ತು ಈ ನಾಯಕರ ಬಗ್ಗೆ ಏನು ಹೇಳಿದರೂ ಕೂಡ ಕಡಿಮೆ. ಇವತ್ತು ತಮ್ಮ ಜೀವನದುದ್ದಕ್ಕೂ ಕೂಡ ಸಮಾಜ ಸೇವೆಯನ್ನು ಮಾಡುತ್ತಾ ವಿಶೇಷವಾಗಿ ಇವತ್ತು ಬಿ ನಾರಾಯಣರಾವ್ರ ಬಗ್ಗೆ ಹೇಳಿದಂತೆ ಬಿ ನಾರಾಯಣರಾವ್ ಅವರು ಭ್ರಷ್ಟಾಚಾರ ಇರ್ಬೋದು. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯಿಂದ ರೈತರಿಗೆ ಅನ್ಯಾಯವಾಗಲಿದೆ, ಇದನ್ನ ರದ್ದುಗೊಳಿಸುವಂತೆ ಒತ್ತಾಯಿಸಿ ರೈತ ಸಂಘಟನೆ ಕಾರ್ಯಕರ್ತರು ಸವದತ್ತಿ ತಾಲೂಕಿನ ಯರಗಟ್ಟಿ ಉಪತಹಶೀಲ್ದಾರ್ ದೊಡ್ಡಮನಿಗೆ ಮೌನಿಕಾ ಮನವಿಯನ್ನ ಸಲ್ಲಿಸಿದರು. ಕರ್ನಾಟಕದ ಈ ಹೊಸ ಕಾಯ್ದೆಯಿಂದ ಶ್ರೀಮಂತರಿಗೆ, ಕಾರ್ಪೊರೇಟರ್ ಸಂಸ್ಥೆಗಳಿಗೆ, ಕೈಗಾರಿಕಾ ಉದ್ಯಮಿಗಳಿಗೆ, ಬಂಡವಾಳ ಶಾಹಿಗಳಿಗೆ ಮಾತ್ರ ಅನುಕೂಲವಾಗುತ್ತದೆ. ರೈತರಿಗೆ ಇದರಿಂದ ಹೆಚ್ಚು ಅನಾನುಕೂಲವಾಗುತ್ತದೆ. ರೈತರಿಗೆ ಹೆಚ್ಚು ಅನಾನುಕೂಲ ಉಂಟಾಗುವ ಈ ಕಾಯ್ದೆ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತದೆ. ಇದರಿಂದ ವಿದೇಶಿ ಸಂಸ್ಥೆಗಳಿಗೆ ಹೆಚ್ಚು ಉಪಯೋಗವಾಗಲಿದೆ ಹೊರತು ರೈತರಿಗೆ ಯಾವುದೇ ಲಾಭವಾಗುವುದಿಲ್ಲ. ಈಗಿನ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಎಪಿಎಂಸಿ ಮತ್ತು ಭೂ ಸುಧಾರಣಾ ಕಾಯ್ದೆ ವಿರೋಧಿಸಿ ಅನೇಕ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಿನ ಸರ್ಕಾರವು ರೈತರ ಕುತ್ತಿಗೆ ಕುಯ್ಯುವ ಕೆಲಸ ಮಾಡ್ತಾ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಎಪಿಎಂಸಿಯನ್ನ ಖಾಸಗೀಕರಣ ಮಾಡಲು ಹೊರಟಿದೆ. ಸರಿಸುಮಾರು 4,000 ಎಪಿಎಂಸಿ ನಮ್ಮ ರಾಜ್ಯದಲ್ಲಿವೆ. ಇದು ಹಣವಂತರ ವಶವಾಗಿ ಹೋಗಿಬಿಡುತ್ತದೆ. ದಯಮಾಡಿ ಎಲ್ಲರೂ ಎಚ್ಚೆತ್ತುಕೊಳ್ಳಿ ಎಂದು ಪ್ರವೀಣ್ ಪಟಾವರಕ್ಕ ರಾಜ್ಯದ ರೈತರಿಗೆ ಮನವಿಯನ್ನು ಮಾಡಿದರು. ಅದವ್ರ ಕರ್ತವ್ಯ, ಹೋರಾಟ ಮಾಡುದು ನಮ್ಮ ಕರ್ತವ್ಯ. ಅದ್ ಕೇಸ್ ಆಗ್ತಾರಂತ ಹೋರಾಟವನ್ನು ಹಿಂದಕ್ಕೆ ತಕ್ಕೋರಲ್ಲ. ಈ ರಾಜ್ಯದ ಇರ್ತಕ್ಕಂತ ಮುಖ್ಯಮಂತ್ರಿ ಯಡಿಯೂರಪ್ಪ, ನೀನು ವಿಧಾನಸೌಧದಲ್ಲೇ ತಾವೆಲ್ಲ ಬಂದು ಶಾಲಕ್ಕೊಂದು ರೈತರ ನಾಟಕವನ್ನ ಕಣ್ಣೀರ ತೋರಿಸಿದೆ. ಆದ್ರೆ ರೈತರಿಗೆ ಕುತ್ತಿಗೆ ಕೊಯ್ಯುವಂತ ಭೂ ಸುಧಾರಣೆ ಕಾಯ್ದೆಯನ್ನು ಮಾಡ್ತಾ ಇದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆಯನ್ನ ಮಾಡ್ತಾ ಇದೆ, ವಿದ್ಯುತ್ ಖಾಸಗೀಕರಣವನ್ನ ಮಾಡ್ತಾ ಇದೆ. ಇನ್ನು ಮುಂದೆ ಎಪಿಎಂಸಿ ಕೂಡ ಸಾಕಷ್ಟು ಸುಮಾರು 4,000-5,000 ಎಪಿಎಂಸಿ ನಮ್ಮ ರಾಜ್ಯದಲ್ಲಿ ಇದಾವೆ. ಈ ಎಪಿಎಂಸಿ ಎಲ್ಲ ಕೂಡ ಬಂಡವಾಳ ಶಾಹಿಗಳ ಮುಷ್ಟಿಯಲ್ಲಿ ಹೋಗ್ತದೆ.
ದಯಮಾಡಿ ರೈತರೆಲ್ಲ ನೀವು ಜಾಗೃತಿ ಆಗಬೇಕು. ಈಗಾಗಲೇ ಒಬ್ಬೇನೋ ಮಾತಾಡಿ ಉಡಾಪಿ ಬಿಟ್ಟಿಸ್ತಾವ್ ಮಾತಾಡ್ಲಿಲ್ಲ ನಾವು ಅವ್ರು ಅವಂಗೂ ಗೌರವ ಮಾಡ್ತೇವೆ. ಅವನಿಗೆ ನಾವು ಗೌರವ ತಗೋತೇವೆ. ಅವನ ಮುಂದೆ ಇಂದಿಲ್ಲ ನಾಳೆ ಅವ್ನ ಮನೆಗೆ ಹೋಗ್ತೇವೆ, ಅದು ಬೇರೆ ವಿಷಯ, ಅದನ್ನು ಮಾತಾಡೋದಿಲ್ಲ. ಯಾಕೆ ನೋವು ಆಗ್ತಂದ್ರೆ ನಮ್ಮ ರೈತರು ನಾವು ಮಕ್ಕಳು 70-69 ಎಕರೆ ಭೂಮಿ ಸ್ವತಂತ್ರ ಹೋರಾಟಕ್ಕೆ ಕಳ್ಕೊಂಡಂತ ನಮ್ದು ಕೂಡ ಅದಕ್ಕೆ ನೋಡಬಹುದು ಅಂತ ಜಿಲ್ಲಾ ಆಫೀಸಲ್ಲಿ. ಈಗ ಕೇವಲ 4 ಎಕರೆ ಜಮೀನು ನಂದು ಉಳಿದೈತಿ, ಅದ್ರಾಗ 120 ಮಂದಿ ಇದೇವಿ ನಾವು ಅಂತಮ್ರು. ನಮ್ದು 69 ಎಕರೆ 28 ಗುಂಟೆ ಜಮೀನು ಇರೋದು, ಕೇವಲ 4 ಎಕರೆ ಹೋದು. ಬ್ರಿಟಿಷರು ಹೋರಾಟ ವಿರುದ್ಧ ಮಾಡಿದಂತ ನಮ್ಮಲ್ಲಿನ ಮಾತುಗಳು ಅದಕ್ಕೆಲ್ಲ ಕಳ್ಕೊಂಡೇವಿ ನಾವು. ಇದು ಕೂಡ ಕಾಲನು ಕಳ್ಕೊಂಡೇವೆ, ನಮ್ಮ ಪ್ರಾಣ ಕೂಡ ಕಳ್ಕೊತೇವೆ. ರೈತಗೋಸ್ಕರ ರೈತನ ಮಕ್ಕಳು ನಾವು ಹೆಮ್ಮೆಯಿಂದ ಹೇಳ್ತೇವೆ. ಮಾತಾಡೋದಕ್ಕೆ ನಾವು ಯಾವ ರೀತಿ ಹೇಳ್ಬೇಕು ಅನ್ನೋ ನಮಗೆಲ್ಲ ಗೊತ್ತೈತೆ. ದಯಮಾಡಿ ಬಾಯಿನಾಗ ಹಲ್ಲು ಮುಚ್ಕೊಂಡು ಸುಮ್ಮನೆ ಇರಬೇಕು. ಇಲ್ಲೇ ಹೋದ್ರೆ ಅವ್ರ ವಿರುದ್ಧ ಚಳವಳಿ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತೇವೆ. ಯಾಕಂದ್ರೆ ಗೊಂದಲಾಗಬಾರ್ದು. ಈ ಕಾನೂನವನ್ನ ಹಿಂಪಡೆ ಹೋದ್ರೆ ನಾವು ರಸ್ತೆಗರೆ ಬೀಳ್ತೇವೆ, ಪೊಲೀಸ್ ಸ್ಟೇಷನ್ ಮುಂದರೆ ಬೀಳ್ತೇವೆ, ಯಾವ ಆಫೀಸ್ ಮುಂದ ಹಾಕೊಂಡ್ರೆ ಓಡ್ತೇವೆ. ಕಾನೂನು ಇನ್ನು ಮುಂದೆ ಎರಡನೇ ಬ್ರಿಟಿಷ್ ಹೋರಾಟವನ್ನ ಯಾವ ರೀತಿ ಗಾಂಧೀಜಿ ಭಗತ್ ಸಿಂಗ್ ಎಷ್ಟು ಮಂದಿ ಹೋರಾಟ ಮಾಡಿದ್ರು, ಅದೇ ರೀತಿಯಾಗಿ ಎಲ್ಲ ಕನ್ನಡ ಪರ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಮತ್ತೊಮ್ಮೆ ಸ್ವತಂತ್ರ ಹೋರಾಟವನ್ನು ಮಾಡಬೇಕಾಕೈತಿ. ಇರ್ತಕ್ಕಂಥ ರಾಜಕಾರಣಿ ವಿರುದ್ಧ ಮತ್ತೊಮ್ಮೆ ಸ್ವತಂತ್ರ ಹೋರಾಟ ಆಗೇ ಆಕೈತಿ. ಯಾಕಂದ್ರೆ ಇವ್ರು ಮಾಡುವಂಥ ಕಾನೂನು ಬಹುರಾಷ್ಟ್ರಗಳ ಕಂಪನಿಯ ಪರವಾಗಿ ಇಡೀ ಮುಷ್ಟದಲ್ಲಿ ಇರ್ತಕ್ಕಂಥ ಕಾನೂನುಗಳು, ಅವ್ರ ರೈತ ವಿರೋಧಿ ಕಾನೂನುಗಳು, ಜನ ವಿರೋಧಿ ಕಾನೂನುಗಳು ಅಂತ ಹೇಳಿ ಸಾಕಷ್ಟು ನಾವೆಲ್ಲ ತಿಂಗಳಿನಲ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡಿ ರಾಜ್ಯ ಮುಖಂಡರು ಕೇಂದ್ರ ಮುಖಂಡರಲ್ಲಿ ನಾವು ಚರ್ಚೆ ಮಾಡಿ ಸಾಕಷ್ಟು ಡಿ ಸಿ ಆಫೀಸು ಸಾಕಷ್ಟು ಎಲ್ಲ ಇಲಾಖೆಯವರು ಅದನಾಡಿ ಎಲ್ಲನಾಡಿ ನಾವೆಲ್ಲ ಇವತ್ತು ದಿವಸ ನಾವು ಸಾವಿರ ಪರಿಸ್ಥಿತಿ ಬಂದಿದೆ. ನಾವು ರಸ್ತೆ ರೋಕ್ ಮಾಡಕ್ಕೆ ಹೋಗುದಿಲ್ಲ, ಆದರೆ ಅನಿವಾರ್ಯವಾಗಿ ರಾಜ್ಯದ ಮುಖ್ಯಮಂತ್ರಿ ಇದನ್ನು ವಾಪಸ್ ತಗೊಂಡೇ ಹೋದರೆ ರಸ್ತೆಗೆ ಹೋಗ್ತೇವೆ. ಮಾನ್ಯ ಪೊಲೀಸ್ ಇಲಾಖೆಯವರು ನಮ್ಮನ್ನು ಅರೆಸ್ಟ್ ಮಾಡ್ಬೋದು, ಜೈಲಿಗೆ ಹಾಕೋದು ನಿಮ್ಮ ಕಾನೂನ ನಿಮ್ಮ ಕೈಯಾಗ. ನೀವೇನು ಬಡವರು ಬಡಿಸ್ಕೊತೇವೆ ಒಳಗೆ ಹೋದ್ರೆ ಹೋಗ್ತೇವೆ. ವಾದ ವಿವಾದ ನಮ್ದು ಇರುವುದನ್ನು ಸಾಯಿ ಮಠ ದಯಮಾಡಿ ಪೊಲೀಸ್ ಇಲಾಖೆಯವ್ರಿಗೆ ನಾವೇನಾರ ಮಾತಾಡಿದರೆ ನಾವೇನಾದರೆ ಕ್ಷಮಾ ಕೇಳ್ತೇವೆ. ಯಾಕಂದ್ರೆ ಇವ್ರಿಗೆ ಅಷ್ಟೇ ಕೇಳ್ತೇವೆ ನಾವು, ಮಾನ್ಯ ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕಲ್ಲ. ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೇವೆ, ನಮ್ಮ ಕಾನೂನು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತೇವೆ. ಯಾಕಂದ್ರೆ ನಮ್ಮ ಹಕ್ಕು ಬೇಕು, ನಮ್ಮ ಕಾನೂನು ಕೈಯನ್ನು ಕಸ್ಕೋಕೆ ಈ ರಾಜ್ಯದ ಮುಖ್ಯಮಂತ್ರಿ ಕೇಂದ್ರದ ಮುಖ್ಯಮಂತ್ರಿ ಅಂತ ಹೇಳಿ ಮಾನ್ಯ ಪೊಲೀಸ್ ಇಲಾಖೆಯವರು ಮತ್ತು ಪತ್ರಿಕಾದವರು ಎಲ್ಲ ಸಂಘಟನೆಯವರಿಗೆ ವಂದಿಸಿರಿ. ಮಾನ್ಯ ನಾವು ಮನೆಯೂ ಕೂಡ ಹತ್ತಿಲ್ಲ ರೀ, ನಾವು ಮಾನ್ಯ ಸಾಹೇಬ್ರಿಗೆ ಹೇಳತ್ತೇವೆ. ನಾವು ಇಲ್ಲೇ ಕುಂದಿರ್ಬೋದು, ರೋಡ್ನ್ಯಾಗ ಕುಂದಿರ್ಬೋದು, ಸ್ಟೇಷನ್ ಕುಂದಿರ್ಬೋದು, ನಾವು ಎಲ್ಲಿ ಬೇಕಾದ್ರೆ ಕುಂದಿರ್ತೇವೆ. ಅಧಿಕೃತವಾಗಿ ಹೇಳೋಬಾರ್ದು ನಾವು, ನಾವು ಎಲ್ಲಿ ಬೇಕಾದಲ್ಲಿ ಕುಂದಿರೋ ಬೇಕಾದ್ರೆ ಅವ್ನು ನಮ್ಮ ಅರೆಸ್ಟ್ ಮಾಡಿ ಚೆಲ್ಗಾಕ್ರೆ ಚೆಲ್ಗೆ ರೆಸ್ರಿ ಎಲ್ಲರೂ ಹೋಗಿರಿ. ನಾವು ರೆಡಿ ಇದೀವಿ, ಎಲ್ಲರೂ ರೆಡಿ ಇದಿರಲ್ಲಪ್ಪ, ಎಲ್ಲರೂ ಹೋರಾಡಿಸಿ ರೆಡಿ ಇದಿರಲ್ಲ, ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ಬೇಕಾಗೈತವು. ದಯಮಾಡಿ ಸೋಮವಾರ ದಿವಸ ಮಾನ್ಯ ಪೊಲೀಸ್ ಇಲಾಖೆಯವ್ರು ಕೈ ಮುಗಿದು ಹೇಳ್ತೇವೆ. ರಾಜ್ಯ ಬಂದು ಕರೆ ಕೊಟ್ಟಾಗ ನಾವು ಲೋಕಲ್ದವ್ರು ಯಾವುದೇ ಪತ್ರ ಕೊಡಲಿಕ್ಕೆ ಕಾನೂನಲ್ಲಿ ಇಲ್ಲ, ನಾವು ಕೊಡೋದಿಲ್ಲ. ಕಾನೂನಲ್ಲಿ ಏನು ನೀವು ಚೌಕಟ್ಟಿನಲ್ಲಿ ನಾವು ಏನು ವಿರೋಧ ಮಾಡ್ತೇವೆ, ಏನು ಮಾಡ್ತೇವೆ, ನೀವು ಕೇಸ್ ಹಾಕೋದು ಬಿಡೋದು ನಿಮ್ಮ ವಿಚಾರ, ನಿಮಗೆ ಬಿಟ್ಟು ವಿಚಾರ. ನಾವು ಹೋರಾಟ ಮಾಡೋದು ನಮ್ಮ ಹಕ್ಕು, ನಮ್ಮ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ. ದಯಮಾಡಿ ಪೊಲೀಸ್ ಇಲಾಖೆಯವ್ರಿಗೆ ವಂದಿಸಿ ಮಾನ್ಯ ಉಪತಹಶೀಲ್ದಾರ್ ಸಾಹೇಬರಿಗೆ ನಾವು ಅಧಿಕೃತವಾಗಿ ಮೌಖಿಕವಾಗಿ ಹೇಳ್ತಾ ಇದ್ದೇವೆ, ಲಿಖಿತವಾಗಿ ಕೊಡ್ತಾ ಇಲ್ಲ. ಯಾಕಂದ್ರೆ ಇದು ಲಿಖಿತವಾಗಿ ಕೊಡುವಂಥದ್ದಲ್ಲ, ಯಾಕಂದ್ರೆ ಈಗಾಗಲೇ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡರು ಹೇಳಿದರು, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕುಡಿಯಲಿ ಚಂದ್ರಶೇಖರ್ ಅವರು ಹೇಳರು, ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಂತ ಬಡಗಲ್ಪುರ್ ನಾಗಣ್ಣ ಅವರು ಹೇಳರು, ಕುರ್ಬುರ್ ಶಾಂತ್ ಕುಮಾರ್ ಅವರು ಹೇಳರು, ಚುನ್ನಪ್ಪ ಪೂಜಾರಿ ರಾಘವೇಂದ್ರ ನಾಯ್ಕ ಅವರು ಹೇಳರು. ನಾವು ಚಳವಳಿಯನ್ನ ಈ ಸ್ವತಂತ್ರಕ್ಕಾಗಿ ಯಾವ ರೀತಿ ಬ್ರಿಟಿಷರು ಮಾಡ್ತಾ ಇದ್ರು ಅದೇ ರೀತಿಯಾಗಿ ನಾವು ಸ್ವತಂತ್ರಕ್ಕಾಗಿ ನಮ್ಮ ಸ್ವತಂತ್ರಕ್ಕಾಗಿ ಹೋರಾಟವನ್ನ ಮಾಡ್ತೇವೆ. ಯಾವುದೇ ಜೈಲ್ಗೆ ಹಾಕಿದ್ರು ನಾವು ಚಿತ್ರ ಅಂತ ಹೇಳಿ ಮಾನ್ಯ ಉಪ ತಹಶೀಲ್ದಾರ್ ಸಾಹೇಬರಿಗೆ ವಿನಂತಿ ಕೊಡಕು, ಅದು ಮನವಿ ಮಾಡ್ತೇವೆ. ಯಾವುದೇ ರೀತಿ ಎಂದೂ ಆದ್ರೂ ನಾವು ಇಲ್ಲಿ ಕುಂದ್ರವರ ದಯಮಾಡಿ ಸರ್ಕಾರಕ್ಕೆ ನೀವು ಗಮನ ಸಲ್ಲಿಸಿದ್ರೆ ಈ ರೀತಿ ಇಲ್ಲಿ ಎರಗಟ್ಟೆಯಲ್ಲಿ ಹೋರಾಟ ನಡೀತಿದೆ. ಮಾನ್ಯ ಉಪ ತಹಶೀಲ್ದಾರ ಮುಖಾಂತರ ಮಾನ್ಯ ಡಿ ಸಿ ಅವರಿಗೆ ಗಮನಕ್ಕೆ ತರಬೇಕಂತೇಳಿ ಎಲ್ಲ ಸಂಘಟನೆ. ಪುಂಡಲೀಕಪ್ಪ ಭಜಂತ್ರಿ, ಕನ್ನಡ ಟಿವಿ, ಯರಗಟ್ಟಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನಡೆಯ ವಿರುದ್ಧ ರಾಜ್ಯಾಂತರ ಹೋರಾಟ ನಡೆಯುತ್ತಿದೆ. ಆದರೆ ಬಿಜೆಪಿ ಸರ್ಕಾರ ಯಾವುದೂ ಲೆಕ್ಕವಿಲ್ಲದಂತೆಯೇ ರೈತ ವಿರೋಧಿ ಕಾನೂನನ್ನ ರೂಪಿಸುವುದು ಸೂಕ್ತವಲ್ಲ ಎಂದು ಇಂಡಿ ತಾಲೂಕಿನ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಬಿಡಿ ಪಾಟೀಲ್ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ತಹಶೀಲ್ದಾರ್ ಸಿಎಸ್ ಕುಲಕರ್ಣಿ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಡಿ ಪಾಟೀಲ್, ಬಿಜೆಪಿ ಸರ್ಕಾರ ರೈತರ ಮೇಲೆ ಭೂ ಸುಧಾರಣೆ
ಸಬಲೀಕರಣ ಮತ್ತು ಎಪಿಎಂಸಿ ಅಂತ ರೈತ ವಿರೋಧಿ ಕಾಯ್ದೆಯನ್ನ ಜಾರಿಗೊಳಿಸುವ ಮೂಲಕ ರೈತರನ್ನ ಬೀದಿಪಾಲು ಮಾಡ್ತಾ ಇದೆ. ಜನರು ಜಾಗೃತರಾಗಿದ್ದು ಹೋರಾಟಕ್ಕೆ ಬೀದಿಗಿಳಿಯುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದರು. ಇವತ್ತು ಭೂ ಸುಧಾರಣೆ ಇದು ಎಪಿಎಂಸಿ ಕಾಯ್ದೆ ಜಾರಿಗೆ ತಂದ್ರೆ ರೈತ ಆನ್ಲೈನ್ದಾಗ ಅರ್ಜಿ ಹಾಕ್ಬೋದಂತ ದಲ್ಲಾಳಿಗಳಿಗೆ ಅವಕಾಶ ಕೊಡ್ಲಾಗತ್ತಾರ. ಅದನ್ನು ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಕಾರ್ಮಿಕರು ಇವತ್ತು ಅನ್ಯಾಯ ಆಗ್ತದೆ. ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಎಪಿಎಂಸಿ ಮತ್ತು ಎಷ್ಟೋ ಜನ ಅದನ್ನು ನಂಬಿ ಜೀವನ ಮಾಡ್ತಕ್ಕಂಥವ್ರಿಗೆ ಇದು ಅನ್ಯಾಯ ಆಗ್ತದೆ. ಆ ಎಪಿಎಂಸಿ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ಲಾಗತ್ತಾರ, ಅದನ್ನು ರದ್ದು ಮಾಡಬೇಕು ತಿಳ್ಕೊಂಡು ಇವತ್ತು ತಾಲೂಕಿನ ಜಾತ್ಯತೀತ ಜನತೆ ಪರವಾಗಿ ನಾವು ವಿರೋಧ ಮಾಡ್ತೇವೆ. ಅದಕ್ಕಾಗಿ ಇಲ್ಲಿ ಸ್ನೇಹಕ್ಕೆ ಇವತ್ತು ರೈತರಿಗೆ ಇವತ್ತು ಭೂಮಿ ಮಾರೋದರಿಂದ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಮಾಡೋದರಿಂದ ಇಂಡಿ ತಾಲೂಕಿಗೆ ಜೋರವಾಗಿ ಅನ್ಯಾಯ ಆಗ್ತದೆ. ಅದಕ್ಕಾಗಿ ಕೇಂದ್ರದಲ್ಲಿರ್ತಕ್ಕಂಥ ಮೋದಿ ಸರ್ಕಾರಕ್ಕೆ ನಾವು ಇವತ್ತು ಎಚ್ಚರಿಕೆ ಹೋರಾಟವನ್ನು ಕೊಡ್ತೇವೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಯಡಿಯೂರಪ್ಪ ಸರ್ಕಾರ ಕೂಡ ಎಚ್ಚರಿಕೆ ಕೊಡ್ತೇವೆ. ಈ ರೈತರ ಮತ್ತು ದಿನ ದಲಿತರ ಶೋಷಣೆ ಆಗಿರ್ತಕ್ಕಂಥ ಈ ರೈತ ಕಾರ್ಮಿಕರಿಗಾಗಿರ್ತಕ್ಕಂಥ ಈ ಕಾಯ್ದೆಗಳನ್ನು ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು, ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಆಗಿರ್ಬೋದು, ಆ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳಬೇಕಂತೇಳಿ ನಾವು ಇವತ್ತು ಇಂಡಿ ತಾಲೂಕಿನ ಜಾತ್ಯತೀತ ಜನತಾ ಪರವಾಗಿ ಇವತ್ತು ನಾವು ಮನವಿಯನ್ನು ಕೊಡ್ತೇವೆ. ನಾವು ಈಗಾಗಲೇ ಒಮ್ಮೆ ಬೆಳ್ಳುಳ್ಳಿಯಲ್ಲಿ ಮಾಡಿದೆವು, ಇಂಡಿಯಲ್ಲಿ ಮಾಡಿದೆವು. ಆದರೆ ಇವತ್ತು ಸಂವಿಧಾನದಲ್ಲಿ ಇವತ್ತು ಅಧಿವೇಶನ ನಡೆದದೆ. ಅದಕ್ಕಾಗಿ ಈ ಭೂ ಸುಧಾರಣೆ ಕಾಯ್ದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಭೂ ಸುಧಾರಣೆ ಕಾಯ್ದೆ ಇವತ್ತು ಜಾರಿಗೆ ತಂದರು. ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತಂದ್ರಿಂದ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳಿಗೆ ನಮ್ಮ ದೇಶದೊಳಗೆ ಅವಾರ್ಡ್ ಕೊಟ್ಟು ರೈತರು ಉಳುವಂಥ ಭೂಮಿಯಲ್ಲಿ ಇವತ್ತು 100 ಎಕರೆ ಆಗಿರ್ಬೋದು, 1000 ಎಕರೆ ಆಗಿರ್ಬೋದು, ಆ ಜಮೀನನ್ನು ಇವತ್ತು ಖರೀದಿ ತೆಗೆದುಕೊಂಡು ಇಲ್ಲಿ ದೊಡ್ಡ ದೊಡ್ಡ ವಿನಾಶ ಕಾಣ್ತಕ್ಕಂಥ ಕಂಪನಿಗಳನ್ನು ಹಾಕಿ ಇಲ್ಲಿರ್ತಕ್ಕಂಥ ಉಳು ಭೂಮಿಯನ್ನು ಹಾಳು ಮಾಡ್ತಕ್ಕಂಥ ಈ ಒಂದು ಕಂಪನಿಗಳಿಗೆ ಈ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇವತ್ತು ಅವಕಾಶ ಪಟ್ಟದ. ಇದು ರೈತ ವಿರೋಧಿ ಇವತ್ತು ಸರ್ಕಾರ, ಬಡವರ ವಿರೋಧಿ, ಕಾರ್ಮಿಕರ ವಿರೋಧಿ ಸರ್ಕಾರ. ಈ ದಯವಿಟ್ಟು ಈಗಾಗಲೇ ಏನು ಸುಗ್ರೀವಾಜ್ಞೆ ತಂದದ, ಇಲ್ಲಿ ನಾಳೆ ಇವತ್ತೇನು ಅಧಿವೇಶನ ನಡೆದದ, ಆ ಅಧಿವೇಶನದಲ್ಲಿ ಇವತ್ತು ಅಂಗೀಕಾರ ಮಾಡಬಾರ್ದು, ಅದನ್ನು ವಿರೋಧಿಸಬೇಕಂತ ತಿಳ್ಕೊಂಡು ಇವತ್ತು ಇಂಡಿ ತಾಲೂಕಿನ ಒಂದು ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ನಾವು ಇವತ್ತು ವಿನಂತಿಪೂರ್ವಕವಾಗಿ ಮನವಿ ಮಾಡ್ತೀವಿ. ಇವತ್ತು ಈ ಸಂಘಟನೆಗಳು, ರೈತ ಸಂಘಟನೆಗಳು ಇವತ್ತು ಹೋರಾಟ ಮಾಡಕ್ಕಂಥ ಆ ಹೋರಾಟಕ್ಕೆ ನಾವು ಇವತ್ತು ಬೆಂಬಲ ಪಟ್ಟು ಯಾವಾಗಲೇ ಎಪಿಎಂಸಿ ಮತ್ತು ಭೂ ಸುಧಾರಣೆ ಕಾಯ್ದೆಯನ್ನು ವಾಪಸ್ ಪಡಿಬೇಕು ತಿಳ್ಕೊಂಡು ಮತ್ತು ಇಂಡಿ ತಾಲೂಕಿನ ಜಾತ್ಯತೀತ ಜನತಾದ ಪರವಾಗಿ ನಾನೇ ದೇಶದಲ್ಲಿ ಸಾಗರ ಕುಕ್ಕಣಿಯವರಿಗೆ ನಾವು ಇವತ್ತು ಮನವಿ ಸಲ್ಲಿಸ್ತೇವೆ. ದಯವಿಟ್ಟು ಕೂಡಲೇ ಅವರಿಗೆ ಒತ್ತಾಯವನ್ನು ಮಾಡ್ತೇವೆ. ಒಂದು ವೇಳೆ ಕಾಯ್ದೆ ವಾಪಸ್ ತೆಗೆದ್ರೆ ಇಡೀ ಇವತ್ತು ತಾಲೂಕಿನಾದ್ಯಂತ ರೈತರು ಬಂಡೇಳ್ತಾರ ತಿಳ್ಕೊಂಡು ರೈತರ ಉಗ್ರ ಹೋರಾಟವನ್ನು ಮಾಡಿಸಲು ತಿಳ್ಕೊಂಡು ನಾನು ವಿನಂತಿಪೂರ್ವಕವಾಗಿ ಮನವಿಯನ್ನು ಸಲ್ಲಿಸ್ತೇನೆ. ಹಾಗೂ ಎಲ್ಲ ಪದಾಧಿಕಾರಿಗಳ ಮುಖಂಡ್ರಿ ಇವರು ತಾನು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಗೆ ಒಂದು ವಿರೋಧಿಸಿ ಹಾಗೂ ಈಶ್ವರ ಗ್ರೌಂಡ್ ತಿದ್ದುಪಡಿಗೆ ವಿರೋಧಿಸಿ ಇವತ್ತು ನನ್ನ ಮನವಿಯನ್ನು ಸಲ್ಲಿಸಿದ್ದೀವಿ. ಈ ಮನವಿ ಭಾಳ ಸಮಂಜಸವಾಗಿದೆ. ಯಾಕಂದರೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1969 79B ತಿದ್ದುಪಡಿ ತಂದು ಇವತ್ತು ಜಮೀನು ತೆಗೆದುಕೊಳ್ಳೋವರಿಗೆ ಇವತ್ತು ಯಾವುದೇ ಕಡಿಮಾಣವಿಲ್ಲ. ಆದರೂ 1374 ಅವರಿಗೆ ಜಮೀನು ಇರಬೇಕಾಗಿತ್ತು. ಹಾಗೂ ಇವತ್ತು ನಾವು ಖರೀದಿ ಮಾಡಬೇಕಾದ್ರೆ ಅವರಿಗೆ ಜಮೀನು ಹೊಂದಿರಬೇಕಾಗಿತ್ತು. ಇಂಥ ಪರಿಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ಇತ್ತು. ಅತ್ಯಂತ ಮೊದಲು ಇಲ್ಲಿ 7 ಲಕ್ಷ ರೂಪಾಯಿ ವಾರ್ಷಿಕ ವರಮಾನ ಅಂದರೆ ಕೃಷಿಯೇತರ ವಾರ್ಷಿಕ ವರಮಾನ 7 ಲಕ್ಷ ಇರಬೇಕು. ಮುಂದೆ ಅದನ್ನು 20 ಲಕ್ಷ ತಂದು ಅದರಿಂದ ಹಾಗೂ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ. ಅದಕ್ಕೆ ತಾವು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಇಲ್ಲಿಯವರಿಗೆ ಶಾಂತಿಯುತವಾಗಿ ತಾವು ಒಂದು ಮನವಿಯನ್ನು ಸಲ್ಲಿಸಿದ್ದು ಇದನ್ನು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು. ಶಂಕರ್ ಜಮಾದಾರ್, ಕನ್ನಡ ಟಿವಿ, ಇಂಡಿ. ಪಡಿತರ ವಿತರಣೆ ವ್ಯವಸ್ಥೆಯಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ನಾವು ತಾಲೂಕಿನ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗಳಿಗೆ ವಾರಕ್ಕೆ ಒಂದು ಬಾರಿ ತೆರಳಿ ಅಲ್ಲಿನ ಗ್ರಾಹಕರಿಗೆ ನೀಡುವಂತಹ ಆಹಾರ ಸಾಮಗ್ರಿ ಹಾಗೂ ಪಡಿತರ ಗುಣಮಟ್ಟವನ್ನು ಪರಿಶೀಲನೆ ಮಾಡುವ ಜೊತೆಗೆ ಗ್ರಾಹಕರ ಹಿತವನ್ನು ಕಾಯುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತೇವೆ ಎಂದು ತಾಲೂಕಿನ ಆಹಾರ ನಿರೀಕ್ಷಕರಾದ ಬಸವೇಗೌಡ ಅವರು ತಿಳಿಸಿದರು.
ಈ ಕುರಿತು ಕನ್ನಡ ಟಿವಿಯೊಂದಿಗೆ ಮಾತನಾಡಿದ ಇವರು, ಪಡಿತರ ವಿತರಣೆ ವ್ಯವಸ್ಥೆಯಲ್ಲಿ ಆಹಾರ ಸಾಮಗ್ರಿಗಳು ಕಳಪೆ ಮಟ್ಟದಿಂದ ಕೂಡಿದರೆ ಅದನ್ನ ಗ್ರಾಹಕರಿಗೆ ನೀಡದೆ ಹಿಂತಿರುಗಿಸುತ್ತೇವೆ, ಹಾಗೂ ಬೇರೆ ಊರಿನಿಂದ ವಲಸೆ ಹಾಗೂ ಕೂಲಿ ಕೆಲಸಕ್ಕೆ ಬಂದಿರುವವರಿಗೆ ಅನುಕೂಲವಾಗಲೆಂದು ಸರ್ಕಾರ ಪಡಿತರ ವಿತರಣೆ ವ್ಯವಸ್ಥೆಯಲ್ಲಿ ಪೋರ್ಟೆಬಿಲಿಟಿ ಮಾಡಿದ್ದು, ಅದಕ್ಕನುಗುಣವಾಗಿ ಯಾರಾದರೂ ತಾಲೂಕಿನಲ್ಲಿ ಇಂಥವರಿದ್ದರೆ ಅವರಿಗೆ ನೇರವಾಗಿ ತಾಲೂಕಿನ ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ತಾಲೂಕಿನ ಅನುಗುಣವಾಗಿ ಇಲ್ಲಿ ಲಭ್ಯ ಇರುವಂತಹ ಪಡಿತರ ವ್ಯವಸ್ಥೆಯನ್ನ ಅಡಿಯಲ್ಲಿ ಇವರಿಗೆ ಪಡಿತರವನ್ನ ವಿತರಿಸುತ್ತೇವೆ ಎಂದರು. ಹಾಗೂ ಪಡಿತರ ವಿತರಣಾ ವ್ಯವಸ್ಥೆಯಲ್ಲಿ ಏನಾದರೂ ಲೋಪವಿದ್ದರೆ ದೂರುಗಳನ್ನ ನೇರವಾಗಿ ಆಹಾರ ನಿರೀಕ್ಷಕರ ಕಚೇರಿಗೆ ಬಂದು ದೂರನ್ನ ನೀಡಬಹುದು ಎಂದು ಸ್ಪಷ್ಟೀಕರಿಸಿದರು. ಕಳಪೆ ಗುಣಮಟ್ಟ ಬಂದ್ರೆ ಅದನ್ನ ಇಲ್ಲಿ ಗ್ರಾಹಕರಿಗೆ ನಾವು ಕೊಡಿಸೋದಿಲ್ಲ, ಅದನ್ನ ನಾವು ಮತ್ತೆ ವಾಪಸ್ಸು ಇದಕ್ಕೆ ನಾವು ವಾಪಸ್ ಕಳಿಸ್ಬಿಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಕಳಪೆ ಮಟ್ಟದನ್ನ ಇಲ್ಲಿ ವಿತರಣೆ ಮಾಡಲಿಕ್ಕೆ ಗ್ರಾಹಕರಿಗೆ ಬಿಡೋದಿಲ್ಲ. ಇವರೆಗೂ ಬಂದಿಲ್ಲ ಸರ್, ನಾನು ಪ್ರತಿ 2 ದಿವಸಕ್ಕೆ ಪ್ರತಿ ದಿವಸ ಒಂದೊಂದ್ಸಲ ಬಂದಿಲ್ಲಿ ಚೆಕ್ ಮಾಡ್ತಾ ಇರ್ತೀನಿ, ಬಟ್ ಇಲ್ಲಿವರೆಗೂ ಯಾವುದೇ ರೀತಿ ಕಳಪೆ ಅಕ್ಕಿ ಬಂದಿರೋದಿಲ್ಲ. ಬಂದರೆ ಇಮಿಡಿಯೇಟ್ ಆಗಿ ನಾವು ಗೋಡನಿಂದಲೇ ಇಲ್ಲಿಗೆ ತರಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಈಗ ಬೇರೆ ಬೇರೆ ಜಿಲ್ಲೆಯವರು ಬಂದು ಇಲ್ಲಿ ಕೂಲಿ ಕಾರ್ಮಿಕರಾಗಿ ಬಂದಿರ್ತಾರಲ್ಲ, ಅವರಿಗೆ ಇಲ್ಲಿ ಕಾರ್ಡ್ ತಗೊಂಡ್ಬಂದಿರ್ತಾರೆ. ಇಲ್ಲಿ ಪೋರ್ಟಬಿಲಿಟಿಯಲ್ಲಿ ಇವರು ರೇಷನ್ ತಗೊಳ್ಳೋ ಯಾವ ಅಂಗಡಿಗೆ ಹೋದರೂ ಕೊಡಲಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ. ಮನ್ಸೂರ್ ಎಚ್ಆರ್, ಕನ್ನಡ ಟಿವಿ, ಮೂಡಿಗೆರೆ. ಇಂದು ಬೆಳಿಗ್ಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಪ್ರತಿಭಾವಂತ ಸಂಸದೀಯ ಪಟುಗಳು ಎನ್ನುವ ಪುಸ್ತಕವನ್ನ ಬಿಡುಗಡೆ ಮಾಡಿದರು. ಈ ಸರಣಿಯಲ್ಲಿ ಇಂದು ದಿವಂಗತ ಎಕೆ ಸುಬ್ಬಯ್ಯ ಹಾಗೂ ದಿವಂಗತ ಮಹಾದೇವ್ ಬಣಕಾರ್ ಅವರ ಕುರಿತು ಪುಸ್ತಕಗಳು ಬಿಡುಗಡೆಯಾದವು. ಸುಜ್ಯೋತಿ ದೀಪ ಕಲ್ಯಾಣಿ ಆರೋಗ್ಯಂ ಧನ ಸಂಪದ ಮನೋಶೂಕ ನಿವೃತ್ತಿಯರ್ಥ ಸಾಧ್ವಿ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಇವತ್ತಿನ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಲಾಯಿತು. ಉದ್ಘಾಟಿಸಿದಂತಹ ಸಭಾಧ್ಯಕ್ಷರು, ಸಭಾಪತಿಗಳು, ಮುಖ್ಯಮಂತ್ರಿಗಳು ಎಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಸದನದಲ್ಲಿ ನಿರ್ವಹಿಸಿರುವಂತಹ ಅತ್ಯುನ್ನತ ಕೆಲಸ ಕಾರ್ಯಗಳ ಬಗ್ಗೆ ಹಾಗೂ ಅವರು ನೀಡಿದಂತಹ ಮಾರ್ಗದರ್ಶನಗಳ ಬಗ್ಗೆ ಎಲ್ಲರ ಬಗ್ಗೆ ಬೆಳಕನ್ನು ಚೆಲ್ಲಲಾಗಿರುತ್ತದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಸಭಾಪತಿಗಳು ಹಾಗೂ ನನ್ನ ಪುಸ್ತಕಗಳನ್ನು ಬಿಡುಗಡೆಗೊಳಿಸಿರುವಂತಹ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ರಾಷ್ಟ್ರೀಯ ನಾಟಕ ಪ್ರಸಾರ ಮಾಲಿಕೆಗೆ ಅನೇಕ ನಾಟಕಗಳನ್ನು ಆಕಾಶವಾಣಿಯ ನಾಟಕ ವಿಭಾಗದ ಕಲಾವಿದೆಯೂ ಹೌದು. ಇವರಿಗೆ ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ, ಪದ್ಮಶ್ರೀ ಕಲಾರತ್ನ, ಬೆಂಗಳೂರು. ಈ ಸಮಾರಂಭದಲ್ಲಿ ಸಭಾಪತಿಗಳಾದ ಪ್ರತಾಪ್ ಚಂದ್ರ ಶೆಟ್ಟಿ ಅವರು, ಸಭಾಧ್ಯಕ್ಷರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಭಾಗವಹಿಸಿದ್ದರು. ಇವರ ಜೊತೆಗೆ ಸಚಿವರುಗಳಾದ ಸಿಟಿ ರವಿ ಹಾಗೂ ಎಸ್ಟಿ ಸೋಮಶೇಖರ್ ಮತ್ತು ಉಮೇಶ್ ಬಣಕಾರ್ ಅವರು ಹಾಜರಿದ್ದರು. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ದಿವಂಗತ ಸುಬ್ಬಯ್ಯ ಹಾಗೂ ಮಹಾದೇವ್ ಬಣಕಾರ್ ಅವರ ವ್ಯಕ್ತಿತ್ವ ಹಾಗೂ ಬದುಕಿನ ಸಾಧನೆಗಳ ಬಗ್ಗೆ ಮಾತನಾಡಿದರು. ಸಂಸದೀಯ ಪಟುಗಳಾದ ದಿವಂಗತ ಎಕೆ ಸುಬ್ಬಯ್ಯ ಮತ್ತು ದಿವಂಗತ ಡಾಕ್ಟರ್ ಮಹಾದೇವ ಬಣಕಾರ್ ಅವರುಗಳ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಉಪಸ್ಥಿತರಾದ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ
ಸವಿಸ್ತಾರವಾಗಿ ಕರ್ನಾಟಕ ವಿಧಾನಸಭೆಯ ಸನ್ಮಾನ್ಯ ಸಭಾಧ್ಯಕ್ಷರಾದಂಥ ವಿಶ್ವೇಶ್ವರಯ್ಯ ಕಾಗೇರಿ ಅವರೇ, ಸಚಿವರಾದಂಥ ಸಿ ಟಿ ರವಿ ಅವರೇ, ಸೋಮಶೇಖರ್ ಅವರೇ, ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾದ ಎಸ್ ಆರ್ ಪಾಟೀಲ್ ಅವರೇ, ವಿಧಾನಸಭೆಯ ಉಪಸಭಾಧ್ಯಕ್ಷರಾದಂಥ ಆನಂದ ಚಂದ್ರಶೇಖರ್ ಮಾವನಿ ಅವರೇ, ವಿಧಾನ ಪರಿಷತ್ತಿನ ಸರ್ಕಾರಿ ಮುಖ್ಯ ಸಚಿವರುಗಳಾದಂಥ ಕೌಟಿ ಮಠ ಮಹಂತೇಶ್ ಅವರೇ, ಮಾನ್ಯ ಮಲ್ಲಿಕಾರ್ಜುನ ಅವರೇ, ಮಾನ್ಯ ನಾರಾಯಣ ಸ್ವಾಮಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂಥ ಜಯ ಜನಸಿಂಗ್ ಅವರೇ, ಹಿರಿಯರಾದಂಥ ಮಾನ್ಯ ರಮೇಶ್ ಕುಮಾರ್ ಅವರೇ, ಇದೆಲ್ಲ ಶಾಸಕರು, ಮಾಧ್ಯಮದ ಸ್ನೇಹಿತರೆ, ಉಪಸ್ಥಿತರ ಬಂಧು ಪತ್ನಿಯರೇ, ಪ್ರತಿಭಾವಂತ ಸಂಸದೀಯ ಪಟುಗಳ ಮಾಲೆಯಲ್ಲಿ ಇಬ್ಬರು ವಿಶಿಷ್ಟ ವ್ಯಕ್ತಿತ್ವದ ನಾಯಕರುಗಳನ್ನ ಕುರಿತ ಪುಸ್ತಕಗಳ ಬಿಡುಗಡೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಎ ಕೆ ಸುಬ್ಬಯ್ಯನವರು ಮತ್ತು ಡಾಕ್ಟರ್ ಮಹದೇವ ಭಟ್ಕರ್ಗಳು ಪುಸ್ತಕಗಳಾಗಿವೆ. ಇವರಿಬ್ಬರ ಜೀವನ ಮತ್ತು ಸಾಧನೆ ಸಾರ್ವಜನಿಕ ಜೀವನದಲ್ಲಿ ನಿಮಗೆ ಮಾರ್ಗದರ್ಶನವಾಗಿದೆ ಎಂದು ನನ್ನ ಭಾವನೆ. ಎ ಕೆ ಸುಬ್ಬಯ್ಯ ಅವರು ಹುಟ್ಟು ಹೋರಾಟಗಾರರಾಗಿದ್ದು ನಮ್ಮ ನಾಯಕರಾಗಿದ್ದವರು. ಜಾತಿಯಾಗಿದ್ದ ನಿಲುವಿನ ನೇರ ಮತ್ತು ನಿಷ್ಠೂರ ವ್ಯಕ್ತಿತ್ವದ ಹೋರಾಟದ ಮನೋಭಾವ ಇಡೀ ನಾಡಿನಲ್ಲಿ ಚಿರಪರಿಸಿದರು. ಅವರ ನೇತೃತ್ವದಲ್ಲಿ ನಡೆದ ಹಲವು ಹೋರಾಟಗಳು ನಾಡಿನ ರಾಜಕೀಯ ಕ್ಷೇತ್ರದ ಹಲವು ತಲೆನಡಿಗೆ ಕಾರಣವಾಗಿದೆ. ಅಲ್ಲದೆ ಬದಲಾವಣೆಗಳು ಕೂಡ ಇನ್ನೂ ಕೊಟ್ಟಿದ್ದರು. ಎ ಕೆ ಸುಬ್ಬಯ್ಯ ಅವರು ಲೇಖಕ, ಪತ್ರಿಕೆ ಅನುಗ್ರಹ ಬರಹಗಾರರಾಗಿ ಹಾಗೂ ಹಿತವಾಣಿ ಎಂಬ ಪತ್ರಿಕೆಯ ಸಂಪಾದಕರಾಗಿ ಸಹ ಕಾರ್ಯನಿರ್ವಹಿಸಿದ್ದಾರೆ. ವಿದ್ಯಾರ್ಥಿ ದಿಶೆಯಿಂದಲೇ ಸಮಾಜಮುಖಿ ನ್ಯಾಯ ನಿರ್ವಹಿಸುತ್ತಿದ್ದ ಅವರು ಉಪಾಧ್ಯಾಯ ವೃತ್ತಿ ಹಾಗೂ ನಂತರದ ವಕೀಲ ವೃತ್ತಿಯನ್ನು ಸಹ ನಿರ್ವಹಿಸಿದರು. ಸಾಮಾಜಿಕ ಅನಿಷ್ಟಗಳ ವಿರುದ್ಧ ದನಿಯೆತ್ತಿದ್ದ ಇವರು ರಾಜಕೀಯ ಸಂಘಟನೆಗಳಲ್ಲಿ ಸಕ್ರಿಯ ಭಾಗವಹಿಸಿ ರಾಜಕೀಯ ಕ್ಷೇತ್ರದ ಉತ್ತಮ ನಾಯಕರೆನಿಸಿಕೊಂಡಿದೆ. ಅಲ್ಲದೆ ಸುಬ್ಬಯ್ಯ ಅವರು ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಸೇರಿಸಿದ ಕೊಡುಗೆ ಅನುಸರಿಸಿ ಹಲವು ಪ್ರಶಸ್ತಿಗಳು ಸಂದಿವೆ. ಡಾಕ್ಟರ್ ಮಹದೇವ ಪ್ರಕಾರ ಅವರು ಅನೇಕ ಕವನ ಸಂಕಲನ ನಾಟಕ ನಡೆಸುವುದರ ಜೊತೆಗೆ ರಂಗಭೂಮಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. 1967ನೇ ರಾಜ್ಯ ವಿಧಾನಸಭೆ ಚುನಾವಣೆ ಅಖಂಡ ಧಾರವಾಡ ಜಿಲ್ಲೆಯಲ್ಲಿನ ಇಲ್ಲಿನ ಹಾವೇರಿ ಜಿಲ್ಲೆಯ ಗಡಿಗಿ ಕ್ಷೇತ್ರಕ್ಕೆ ಪ್ರಜಾ ಸಮಾಜವಾದಿ ಪಕ್ಷದ ಸ್ಪರ್ಧಿಸಿ ಶಾಸನ ಸಭೆಯ ಸಮರ್ಥ ಶಾಸಕರಿಂದ ಹೆಸರು ಪಡೆದರು. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕನ್ನಡ ಕರ್ನಾಟಕದ ಹಿತರಕ್ಷಣೆಗಳನ್ನು ಹೋರಾಟ ಮಾಡಿ ನಾಡು ನುಡಿ ಭಾಷೆ ಈಗ ಪ್ರತಿಮ ಸೇವೆ ಸಲ್ಲಿಸಿದ ಪ್ರತಿಭಾವಂತ ಸಂಸದೀಯ ಪಟುವಾಗಿದ್ದಾರೆ. ಪ್ರಮುಖರ ಅವರ ಜ್ಞಾನ ಬಂಡದ ಆಕಾರ ಯಾವುದೇ ಟಿಪ್ಪಣಿ ಮಾಡದೆ ಸುಲಲಿತವಾಗಿ ಬರೆಯುವ ಮತ್ತು ನಿರಂತರ ಭಾಷಣ ಮಾಡುವ ಕಲೆ ಸಿದ್ಧಿಸಿತು. ತ್ಯಾಗ ಮತ್ತು ಸೇವೆ ಜೀವನದ ದೇಹಿಗಳನ್ನಾಗಿ ರೂಪಿಸಿಕೊಂಡ ಜಾತಿ ಮತ ಭೇದವಿಲ್ಲದೆ ಇಳಿದ ಜವಾಬ್ದಾರಿ ಸಾರ್ವಜನಿಕ ಜೀವನ ಅಚ್ಚುಕಟ್ಟಾಗಿ ನಿಭಾಯಿಸಿತು. ಬಂಡಾಯ ಪ್ರವೃತ್ತಿಯ ಸಾರ್ವಜನಿಕ ಜೀವನವನ್ನು ನಿರ್ಭೀತಿಯಿಂದ ನಿಭಾಯಿಸಿದ ಕೀರ್ತಿ ಡಾಕ್ಟರ್ ಮಹದೇವ ಮಣಕಾರ ಸೇರಿದೆ. ಕರ್ನಾಟಕ ವಿಧಾನಮಂಡಲ ಗ್ರಂಥಾಲಯ ಸಮಿತಿ ವತಿಯಿಂದ ಪ್ರತಿಭಾವಂತ ಸಂಸದೀಯ ಪಟು ಪುಸ್ತಕ ಮಾಲಿಕೆ ಅಡಿಯಲ್ಲಿ ಲೇಖಕರಾದ ಶ್ರೀ ಮಹಾಸ್ವಾಮಿ ಗಂಗೆಯ ಯುವತಿ ಮಂಡಳಿ ಇವರು ರಚಿಸಿರುವ ಡಾಕ್ಟರ್ ಮಹದೇವ ಮಣಕಾರ ಅವರ ಪುಸ್ತಕವನ್ನು ಹಾಗೂ ಲೇಖಕರಾದ ಡಾಕ್ಟರ್ ಎಂ ಎಸ್ ಶಿವಕುಲಗೌಡ ಇವರು ಪುಸ್ತಕಪಟ್ಟ ಈ ಸುಬ್ಬಯ್ಯವರ ಪುಸ್ತಕವನ್ನು ಅತ್ಯಂತ ಔಷಧಪೂರ್ಣವಾಗಿದೆ. ಇಂತಹ ಮಹಾನ್ ವ್ಯಕ್ತಿತ್ವದ ಹಿರಿಯ ಚಿಂತನೆ ಚೇತನಗಳಿಂದ ನಮ್ಮ ಬದುಕಿಗೆ. ಸುದ್ದಿ ವಿಭಾಗ ಕನ್ನಡ ಟಿವಿ. ಇದು ಈ ಘಳಿಗೆಯ ಸುದ್ದಿಗಳು. ಮುಂದಿನ ಸಾದಾ ಸೀದಾ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.